ವಿಕಾಸ ಸೇವಾ ಸಂಸ್ಥೆ ಕಾರ್ಕಳ ಮತ್ತು ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘ ಕಾರ್ಕಳ ತಾಲೂಕಿನ ಸಹಾಯದೊಂದಿಗೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿಗಳಿಗೆ ಉಚಿತ ಪಾಸಿಂಗ್ ವ್ಯವಸ್ಥೆಯನ್ನು ಕಾರ್ಕಳ ಬಂಡಿ ಮಠದ ಬಸ್ ನಿಲ್ದಾಣದಲ್ಲಿ ರಾಜ್ಯದ ಇಂಧನ ಸಚಿವ ವಿ ಸುನಿಲ್ ಕುಮಾರ್ ಅವರು ಚಾಲನೆ ನೀಡಿದರು ಇದೇ ವೇಳೆ ಮಾತನಾಡಿದ ಸಚಿವ ಸುನಿಲ್ ಕುಮಾರ್ ಅವರು ಈಗಾಗಲೇ ನಿಮ್ಮಲ್ಲಿ ಆತ್ಮವಿಶ್ವಾಸ ಮೂಡಿಸುವಂತಹ ಕೆಲಸವನ್ನು ಮಾಡುತ್ತಿದ್ದೇವೆ ಸುಮಾರು 3 ವರ್ಷದ ಹಿಂದೆ ರಿಕ್ಷಾ ಚಾಲಕರಿಗೆ ಮಣಿಪಾಲದ ಆಸ್ಪತ್ರೆಯ ವತಿಯಿಂದ ಉಚಿತ ಆರೋಗ್ಯ ಕಾರ್ಡ್ ಅನ್ನು ವಿತರಿಸಿದ್ದೇವೆ ನಾವು ಯಾವ ಟೀಕೆಗೂ ಬಗ್ಗುವುದಿಲ್ಲ ಯಾರ ಟೀಕೆಗೂ ಉತ್ತರಿಸಲು ಹೋಗುವುದಿಲ್ಲ ಕೇವಲ ಅಭಿವೃದ್ಧಿ ಮಂತ್ರ ನನ್ನದಾಗಿದೆ ಎಂದು ಹೇಳಿದರು ಆದರೆ ಮಣಿಪಾಲ ಸಂಸ್ಕಾರಕ್ಕೆ ಹೋಗ್ತಾ ಇಲ್ಲ ಈ ಕಾರಣಕ್ಕೋಸ್ಕರ ಕಳೆದ 2 ವರ್ಷಗಳಿಂದ ಮುಂದುವರಿಸಲಿಕ್ಕೆ ನಿಮಗೆ ಸಾಧ್ಯ ಆಗಿಲ್ಲ ಈಗ ಮತ್ತೊಮ್ಮೆ ನಾನು ಅವರ ಮ್ಯಾನೇಜ್ಮೆಂಟ್ ಅವರ ಜೊತೆ ಮಾತಾಡಿ ನಮ್ಮ ತಾಲೂಕಿನ ರಿಕ್ಷಾ ಚಾಲಕರಿಗೆ ಹೆಲ್ತ್ ಕಾರ್ಡ್ ಅನ್ನು ಕೊಡಲಿಕ್ಕೆ ಬೇಕಾದಂತ ಒಪ್ಪಿಗೆಯನ್ನು ಕೊಡಬೇಕು ಅಂತ ಹೇಳಿ ಅವರ ಮನವಿ ಸಲ್ಲಿಸುತ್ತೇನೆ ಸ್ವರ್ಣ ಕಾರ್ಕಳದ ಸ್ವಚ್ಛ ಕಾರ್ಕಳದ ಭಾಗವಾಗಿ ನಡೆಯತಾ ಇರುವಂತ ಈ ರೀತಿಯಾದಂತ ಹತ್ತಾರು ಚಟುವಟಿಕೆಗಳಿಗೆ ನಿಮ್ಮ ಸಹಕಾರ ನಿರಂತರವಾಗಿ ಇರಲಿ ನಾವು ಈಗ ಟೀಕೆಗಳನ್ನ ಎಲ್ಲೂ ಕೂಡ ಮಾಡೋದಿಲ್ಲ ಟೀಕೆಗಳಿಗೆ ಉತ್ತರವನ್ನು ಕೂಡ ಕೊಡೋದಿಲ್ಲ ನಮ್ಮ ಕೆಲಸ ನಾವು ಮಾಡ್ತಾ ಹೋಗೋದು ಅಷ್ಟೇ ಹಾಗಾಗಿ ಎಲ್ಲೆಲ್ಲ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುತ್ತವೆ ಟೀಕೆ ಮಾಡುವಂತ ಟೀಕೆನ ಮಾಡ್ತಾ ಇರಲಿ ದೂರವಂತ ದೂರತನೇ ಇರಲಿ ನಮ್ದು ಒಂದೇ ಒಂದು ಮಾರ್ಗ ಕಾರ್ಕಳವನ್ನು ಸ್ವರ್ಣ ಕಾರ್ಕಳವನ್ನು ಮಾಡಬೇಕು ಅಂತ ಇದೇ ವೇಳೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜೆಪಿ ಗಂಗಾಧರ್ ಅವರು ಮಾತನಾಡಿ ಪೆಟ್ರೋಲ್ ಹಾಗೂ ಡೀಸೆಲ್ ಓಡಾಡುವ ವಾಹನಗಳಿಗೆ ವಾಯುಮಾಲಿನ್ಯ ಪತ್ರ ಅಗತ್ಯವಾಗಿರುತ್ತದೆ ಪತ್ರ ಪಡೆದ ವಾಹನಗಳು ವಿಷಪೂರಿತ ಅನಿಲವನ್ನು ಬಿಡುಗಡೆ ಮಾಡುವುದಿಲ್ಲ ಎಂದು ಅರ್ಥ ಬಾಡಿಗೆ ಮಾಡುವ ವಾಹನಗಳು ಸರ್ಕಾರಿ ರಸ್ತೆಯಲ್ಲಿ ಓಡಾಡುವಾಗ ತೆರಿಗೆಯನ್ನು ಪಾವತಿಸಬೇಕಾಗುತ್ತದೆ ವಾಹನದ ವಿಮೆಯನ್ನು ಮಾಡಿಸುವುದು ಕೂಡ ಕಡ್ಡಾಯವಾಗಿರುತ್ತದೆ ಎಂದು ಹೇಳಿದರು ನಾವು ಇಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಯಾಕೆ ಅಂತ ಹೇಳಿದ್ರೆ ರಿಕ್ಷಾದವರಿಗೆ ಹೆಚ್ಚಿನವರಿಗೆ ಎಫ್ಸಿ ಪಾಸಿಂಗ್ ಕೂಡ ಆಗಲಿಲ್ಲ ಈ ಬಗ್ಗೆ ನಮ್ಮ ಮನವಿಯನ್ನು ನಮ್ಮ ಬೇಡಿಕೆಯನ್ನು ನಮ್ಮ ಮಾನ್ಯ ಸುನಿಲ್ ಕುಮಾರ್ ಸಚಿವರ ಹತ್ರ ಕೂಡ ಇಟ್ಟಿದ್ದೇವೆ ಅವರು ಅದರ ಬಗ್ಗೆ ಚಿಂತನೆ ಮಾಡಿ ಇಂದು ಸಾಧಾರಣ 120 ರಿಕ್ಷಾಗಳು ಇಲ್ಲಿ ಬಂದು ಸೇರಿದೆ ಟ್ಯಾಕ್ಸಿಗಳು ರಿಕ್ಷಾಗಳು ಅವರಿಗೆ ಅವರು ಉಚಿತವಾಗಿ ಈ ಪರ್ಮಿಟ್ ಅಥವಾ ಉಚಿತವಾಗಿ ಪಾಸಿಂಗ್ ಅನ್ನು ಮಾಡಿಕೊಡುವುದಾಗಿ ಆಶ್ವಾಸನೆ ಕೊಟ್ಟ ಪ್ರಕಾರ ಈ ಸಭೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಮುಂದೆ ಕೂಡ ನಮ್ಮ ಸಚಿವರದ್ದು ಸಹಕಾರ ಬೆಂಬಲ ನಮಗೆ ನಿರಂತರವಾಗಿದೆ ಅವರ ಒಂದು ಆಶ್ರಯ ಇಲ್ಲದೆ ಅವರದೊಂದು ಕೃಪೆ ಇಲ್ಲದೆ ನಾವು ಯಾವುದು ಕೂಡ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ ಇದೇ ವೇಳೆ ರಿಕ್ಷಾ ಚಾಲಕ ಮಾಲಕ ಸಂಘದ ಅಧ್ಯಕ್ಷರಾದ ನ್ಯಾಯವಾದಿ ಬಾಲಕೃಷ್ಣ ಶೆಟ್ಟಿ ಅವರು ಮಾತನಾಡಿ ಸುಮಾರು 125 ಆಟೋ ರಿಕ್ಷಾಗಳು ಹಲವಾರು ಟ್ಯಾಕ್ಸಿಗಳ ಉಚಿತ ಪಾಸಿಂಗ್ ಮಾಡಿದ ನಮ್ಮ ಮಂತ್ರಿಗಳಾದ ಸುನಿಲ್ ಕುಮಾರ್ ಅವರಿಗೆ ನಾವು ಆಭಾರಿಯಾಗಿದ್ದೇವೆ ನಾವಿಂದು ಮುಂದಕ್ಕೂ ಅವರಿಂದ ಉತ್ತಮ ಸಹಕಾರವನ್ನು ನಿರೀಕ್ಷಿಸುತ್ತೇವೆ ಎಂದು ಹೇಳಿದರು ಈ ನೋಂದಣಿಯನ್ನು ನೀವು ಕಡ್ಡಾಯವಾಗಿ ಮಾಡಿಸಬೇಕು ಯಾವುದೇ ಒಂದು ಎಲ್ಲೋ ಪೇಂಟ್ ಇರೋದು ಯಾವುದೋ ಶೋರೂಮ್ ಅನ್ಸಿತ್ತು ಸರ್ ದುಡ್ಡೆಂತೂ ನಾನೇ ಕೊಟ್ಟಿರೋದು ನಮ್ಮಪ್ಪ ದುಡ್ಡು ಆದ್ರೆ ಸರ್ಕಾರದ ಸಾರ್ವಜನಿಕ ರಸ್ತೆಯಲ್ಲಿ ನೀವು ವಾಹನವನ್ನು ಓಡಿಸಲೇಬೇಕು ಅಂದ್ರೆ ನೀವು ಆ ವಾಹನಕ್ಕೆ ನೋಂದಣಿಯನ್ನು ಪಡೆಯಲೇಬೇಕು ಮಾಡಿ ಓಡಲೇಬೇಕು ಓಡಬೇಕು ಅಂದ್ರೆ ಇಂಧನ ಬೇಕು ಈಗ ಇಂಧನದ ಬದಲು ಈಗಾಗಲೇ ಎಲೆಕ್ಟ್ರಿಕ್ ಆಟೋ ರಿಕ್ಷಾನು ಸ್ಟಾರ್ಟ್ ಆಗಿದೆ ಈ ಆಟೋ ರಿಕ್ಷಾ ಅಂತ ಅವಾಗ ಅದಕ್ಕೆ ಇಂಧನ ಅನ್ನೋದು ಬರೋದಿಲ್ಲ ಅದಕ್ಕೆ ಈ ಗವರ್ನೆನ್ಸ್ ಇದ್ದರೆ ನಿಮಗೊಂದು ಸರ್ಟಿಫಿಕೇಟ್ ಸಿಗುತ್ತೆ ಅದೇ ಸಾಕು ಆದರೆ ನೀವು ಯಾವಾಗ ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನು ಉಪಯೋಗಿಸ್ತೀರೋ ಇದನ್ನ ಇಂಧನವಾಗಿ ಉಪಯೋಗಿಸಬೇಕಾದ್ರೆ ಇದಕ್ಕೆ ವಾಯು ಮಾಲಿನ್ಯ ತಪಾಸಣಾ ಪತ್ರ ವಾಯು ಮಾಲಿನ್ಯ ತಪಾಸಣಾ ಪತ್ರ ಅಂದ್ರೆ ಬೇರೆ ಏನೂ ಅಲ್ಲ ಕಲುಷಿತ ವಾತಾವರಣವನ್ನು ಸಾರ್ವಜನಿಕರಿಗೆ ಕೊಡ್ತಾ ಇಲ್ಲ ಅಂದ್ರೆ ವಿಷಕಾರಿ ಅನಿಲವನ್ನು ಸೂಸ್ತಾ ಇಲ್ಲ ವಾಹನ ಚೆನ್ನಾಗಿ ಸರ್ವಿಸ್ ಆಗಿದೆ ಈ ಸಂದರ್ಭದಲ್ಲಿ ನೇಮಿರಾಜಾರಿಕ ಪುರಸಭಾಧ್ಯಕ್ಷರಾದ ಪೊಲೀಸ್ ಉಪಾಧೀಕ್ಷಕರಾದ ವಿಜಯ ಪ್ರಸಾದ್ ರವೀಂದ್ರ ಮೊಯ್ಲಿ ನ್ಯಾಯವಾದಿ ಎಂಕೆ ವಿಜಯ ಕುಮಾರ್ ಉಪಸ್ಥಿತರಿದ್ದರು ಕೆಎಂ ಕಲೀಲ್ ವಿಫೋ ನ್ಯೂಸ್ ಕಾರ್ಕಳ